ಪ್ರಪಂಚದಲ್ಲಿ ಕೆಲವೊಂದು ದೇಶಗಳಲ್ಲಿ ರಾತ್ರಿ ಆಗುವುದಿಲ್ಲ ಬನ್ನಿ ಈ ವಿಚಿತ್ರ ಸ್ಥಳಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯಿರಿ ನಮ್ಮ ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಇಪ್ಪತ್ನಾಲ್ಕು ಗಂಟೆ ಎಂದರೆ ಒಂದು ದಿನ ಅದರಲ್ಲಿ ಹನ್ನೆರಡು ಗಂಟೆ ಹಗಲು ಹನ್ನೆರಡು ಗಂಟೆ ರಾತ್ರಿಯಾಗಿದೆ ಆದರೆ ಜಗತ್ತಿನಲ್ಲಿ ಕೆಲವು ದೇಶಗಳಲ್ಲಿ ಎಂದಿಗೂ ರಾತ್ರಿಯಾಗುವುದಿಲ್ಲ ಅಂದರೆ ಈ ದೇಶಗಳಲ್ಲಿ ಸೂರ್ಯಕಣ್ಣ ಮುಚ್ಚೆ ಆಟ ಆಟುತ್ತಾನೆ ರಾತ್ರಿಯಾಗದ ದೇಶಗಳಲ್ಲಿ ಜನರು ಹೇಗೆ ಜೀವಿಸುತ್ತಿರಬಹುದು ಎಂದು ನೀವು ಯೋಚಿಸುತ್ತಿದ್ದೀರಾ ಪ್ರಕೃತಿಯ ಮುಂದೆ ಯಾರದ್ದು ನಡೆಯುವುದಿಲ್ಲ ಇದೇ ಕಾರಣಕ್ಕೆ ಪ್ರಪಂಚದ ಕೆಲವು ಐವತ್ತೊಂಬತ್ತು ಪರ್ಸೆಂಟ್ ಸಾಮಾನ್ಯವಾದ ದಿನ ಮತ್ತು ರಾತ್ರಿಗಳು ಆಗುತ್ತವೆ ನಂಬರ್ ಒಂದು ಅಲಾಸ್ಕಾ ಈ ದೇಶ ಐಸ್ಲ್ಯಾಂಡ ಹಾಗೂ ರಷ್ಯಾದ ಭಾಗವಾಗಿತ್ತು ಅಮೆರಿಕಾ ದೇಶ ರಷ್ಯಾ ದೇಶದಿಂದ ಈ ದೇಶವನ್ನು ಖರೀದಿಸಿತ್ತು ಅಂದಿನಿಂದ ಈ ದೇಶ ಅಮೇರಿಕಾದ ದೇಶವಾಗಿದೆ ಈ ದೇಶದ ಕೆಲವು ಸ್ಥಳಗಳಲ್ಲಿ ಮೇ ಹಾಗೂ ಜುಲೈ ತಿಂಗಳ ಮಧ್ಯದಲ್ಲಿ ಸೂರ್ಯ ಮುಳುಗುವುದಿಲ್ಲ ಆದ್ದರಿಂದ ಕೆಲವು ಸಮಯದವರೆಗೆ ಈ ದೇಶಗಳಲ್ಲಿ ರಾತ್ರಿ ಆಗುವುದಿಲ್ಲ ಇಲ್ಲಿ ರಾತ್ರಿ ಹನ್ನೆರಡುವರೆಕೆ ಸೂರ್ಯಾಸ್ತ ಆಗುತ್ತದೆ ಹಾಗೂ ಇಪ್ಪತ್ತೊಂದು ನಿಮಿಷಗಳ ನಂತರ ಮತ್ತೆ ಸೂರ್ಯ ಉದಯಿಸುತ್ತಾನೆ ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಕ ಚಿಂತಕರು ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಮದುವೆ ಹಾಗೂ ಸಂತಾನ ಸಮಸ್ಯೆ ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ ಯಾವುದೇ ಗುಪ್ತ ಇದ್ದರೂ ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ ಪಂಡಿತ್ ಶೇಷಗಿರಿ ಗುರೂಜಿ ನಂಬರ್ ಎರಡು ಕ್ಯಾನಡ ಜಗತ್ತಿನ ಅತಿ ದೊಡ್ಡ ದೇಶಗಳಲ್ಲಿ ಒಂದಾಗಿದೆ ಕ್ಯಾನಡಾದ ಒಂದಿಷ್ಟು ಪ್ರದೇಶಗಳಲ್ಲಿ ಹಗಲು ಹಾಗೂ ರಾತ್ರಿಯ ವಿಚಿತ್ರ ಚಕ್ರ ಇಲ್ಲಿ ನೋಡಲು ಸಿಗುತ್ತದೆ ಈ ದೇಶ ಒಂದು ವರ್ಷದ ಹಲವಾರು ದಿನಗಳು ಬರ್ಫ್ನಿಂದ ಮುಚ್ಚಿಕೊಂಡಿರುತ್ತದೆ ಆದರೆ ಇದರ ಉತ್ತರ ಹಾಗೂ ಪಶ್ಚಿಮ ಪ್ರದೇಶದಲ್ಲಿ ಬೇಸಿಗೆ ಕಾಲದಲ್ಲಿ ಐವತ್ತು ದಿನಗಳವರೆಗೆ ಸೂರ್ಯಾಸ್ತವಾಗುವುದಿಲ್ಲ ಆದ್ದರಿಂದ ಇಲ್ಲಿ ನಿರಂತರವಾಗಿ ಸೂರ್ಯನ ಬೆಳಕು ಇರುತ್ತದೆ ನಂಬರ್ ಮೂರು ಫಿಲಿಯಾನ್ ಐಸ್ಲ್ಯಾಂಡ್ನಿಂದ ತುಂಬಿಕೊಂಡ ಬಹಳಷ್ಟು ಸುಂದರವಾದ ದೇಶವಾಗಿದೆ ಈ ದೇಶದಲ್ಲಿ ಬೇಸಿಗೆ ಕಾಲದಲ್ಲಿ ಎಂಬತ್ತು ದಿನಗಳವರೆಗೆ ಇಲ್ಲಿ ಸೂರ್ಯಾಸ್ತವಾಗುವುದಿಲ್ಲ ಮತ್ತೆ ಇಲ್ಲಿ ನಿರಂತರವಾಗಿ ಸೂರ್ಯನ ಬೆಳಗೂ ಇರುತ್ತದೆ ನಂಬರ್ ನಾಲ್ಕು ಐಸಲ್ಯಾಂಡ್ ಯುರೋಪ್ ದೇಶದ ಗ್ರೇಟ್ ಬ್ರಿಟನ್ ದೇಶದ ನಂತರ ಎರಡನೆಯ ಅತಿ ಐಸ್ ಲ್ಯಾಂಡ್ ಆಗಿದೆ ಐಸ್ಲ್ಯಾಂಡ್ ಜಗತ್ತಿನ ಹದಿನೆಂಟು ನೇ ದೊಡ್ಡ ದ್ವೀಪವಾಗಿದೆ ಈ ದೇಶದಲ್ಲಿ ಹತ್ತು ಮೇನಿಂದ ಜುಲೈ ಅಂತ್ಯದವರೆಗೆ ಸೂರ್ಯಾಸ್ತ ಆಗುವುದಿಲ್ಲ ಪ್ರಕೃತಿ ಈ ನೊಟ ನೋಡಲು ಅನೇಕ ಪ್ರವಾಸಿಗರು ಬರುತ್ತಾರೆ ನಂಬರ್ ಐದು ನೋರ್ವೆ ಈ ದೇಶವನ್ನು ಮಧ್ಯರಾತ್ರಿಯ ದೇಶ ಎಂದು ಕೂಡ ಕರೆಯಲಾಗುತ್ತದೆ ಏಕೆಂದರೆ ಈ ದೇಶ ಅಂಟಾರ್ಟಿಕ್ ದೇಶದ ಮಧ್ಯದಲ್ಲಿ ಬರುತ್ತದೆ ಈ ದೇಶದಲ್ಲಿ ಹಗಲು ಮತ್ತೆ ರಾತ್ರಿ ಸಾಮಾನ್ಯ ದಿನಗಳಿಗಿಂತ ವಿಪರೀತವಾಗಿರುತ್ತದೆ ಮೇ ಹಾಗೂ ಜುಲೈ ತಿಂಗಳಿನ ಮಧ್ಯದ ಎಂಬತ್ತು ದಿನಗಳವರೆಗೆ ಈ ದೇಶದಲ್ಲಿ ಸೂರ್ಯ ಉಗಮ ಆಗುವುದಿಲ್ಲ ಅದರಿಂದ ನೋರ್ವೆ ದೇಶದಲ್ಲಿ ಹಗಲು ರಾತ್ರಿ ಆಗುವುದಿಲ್ಲ ನಂಬರ್ ಆರು ಸ್ವೀಡನ್ ಈ ದೇಶದಲ್ಲಿ ಭೌಗೋಳಿಕ ಸ್ಥಿತಿ ಬೇರೆ ರೀತಿಯಾಗಿರುವುದರಿಂದ ಹಗಲು ಮತ್ತೆ ರಾತ್ರಿಯ ಸಮಯ ಬೇರೆ ರೀತಿಯಾಗಿದೆ ಸ್ವೀಡನ್ ದೇಶದ ಕೆಲವು ಪ್ರದೇಶಗಳಲ್ಲಿ ಮೇದಿಂದ ಆಗಸ್ಟ್ ತಿಂಗಳವರೆಗೆ ಸೂರ್ಯಾಸ್ತ ಆಗುವುದಿಲ್ಲ ಈ ದೇಶದಲ್ಲಿ ಸುಮಾರು ಒಂದು ನೂರು ದಿನಗಳವರೆಗೆ ರಾತ್ರಿ ಆಗುವುದಿಲ್ಲ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಯಾವ ಯಾವ ದೇಶಗಳಲ್ಲಿ ಹಗಲು ಹಾಗೂ ರಾತ್ರಿಯ ವಿಚಿತ್ರ ಆಟ ನಡೆಯುತ್ತದೆ ಎಂದು ಜಗತ್ತಿನ ಅನೇಕ ಸ್ಥಳಗಳಲ್ಲಿ ರಾತ್ರಿ ಆಗುವುದಿಲ್ಲ ಈ ದೇಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನಿಮಗೆ ತಿಳಿಸಲಾಗಿದೆ